ನಾಳೆಯ ಈ ಮುಷ್ಕರವನ್ನ ಕೈ ಬಿಡೋ ಚಾನ್ಸ್ ಇಲ್ಲ, ಕೈ ಬಿಡೋ ಮಾತೇ ಇಲ್ಲ. ಏನ್ ಮಾತನಾಡ್ತಿದ್ದೀರಿ? ಮುಷ್ಕರ ಕೈ ಬಿಡೋದಾ? ನೋ ವೇ, ನೋ ಚಾನ್ಸ್ ಅನ್ನುವ ತರದಲ್ಲಿ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಷಡಕ್ಷರಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾಳೆ ಎಲ್ಲ ಕಚೇರಿಗಳು ಬಂದ್ ಆಗ್ತವೆ, ಫೆಬ್ರವರಿಯಲ್ಲಿ ಜಾರಿ ಆಗುತ್ತೆ ಅಂತ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಭರವಸೆ ಕೊಟ್ಟಿದ್ರು. ಆದ್ರೆ ಇದುವರೆಗೂ ಜಾರಿ ಆಗಿಲ್ಲ. ಫೆಬ್ರವರಿ ಆಯ್ತು, ಇವತ್ತು ಕೊನೆ ದಿನ ಫೆಬ್ರವರಿ 28. ಇನ್ನೂ ಇವ್ರ ಮಾತನ್ನು ಕೇಳ್ಕೊಂಡು ನಾವು ಸುಮ್ಮನೆ ಇರಬೇಕಾ? ಎಷ್ಟು ಇವರೆಲ್ಲ ಫಾಲ್ಸ್ ಅಶೂರೆನ್ಸ್ ಕೊಡೋದು, ಫಾಲ್ಸ್ ಕಮಿಟ್ಮೆಂಟ್ ಅನ್ನುವ ತರದಲ್ಲಿ ಬೇಸರ ಇಲ್ಲಿ ತೀವ್ರವಾಗಿ ಇರೋದ್ರಿಂದ ಈ ಒಂದು ಪ್ರತಿಭಟನೆಯನ್ನು ನಾವು ಕೈಬಿಡೋ ಚಾನ್ಸೇ ಇಲ್ಲ ಅನ್ನೋದು ಸರ್ಕಾರಿ ನೌಕರರ ಅಧ್ಯಕ್ಷರ ಆದಂತ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದಂತ ಷಡಕ್ಷರಿ ಅವರ ಮಾತು. ಓಕೆ, ನಮ್ಮ ಕಷ್ಟ ನಮಗೆ ರೀ, ಇವ್ರು ಯಾಕೆ ಹೇಳ್ದಂಗೆ ನಡ್ಕೊಳ್ಳಲ್ಲ ಅನ್ನೋದು ಸರ್ಕಾರಿ ನೌಕರರ ಒತ್ತಾಸೆಯಾಗಿದೆ. ನಾಳೆ ನಡೆಯುವಂಥ ಮುಷ್ಕರ, ಆ ಮುಷ್ಕರ ನಡೆದೇ ನಡೆಯುತ್ತೆ, ಪ್ರತಿಭಟನೆ ನಡೆದೇ ನಡೆಯುತ್ತೆ, ನಮ್ಮ ಹೋರಾಟ ಎಂದಿನಂತೆ ಸಾಗೇ ಸಾಗುತ್ತೆ. ನಾಳೆ ಎಲ್ಲ ಕಚೇರಿಗಳು ಖಂಡಿತವಾಗ್ಲೂ ಬಂದ್ ಆಗುತ್ತವೆ. ಯಾವಾಗ ಜಾರಿ ಆಗುತ್ತೆ 7 ಪೇ ಕಮಿಷನ್? ಫೆಬ್ರವರಿಯಲ್ಲೇ ಜಾರಿ ಆಗುತ್ತೆ ಅಂತ ಹೇಳಿದ್ರು. ಎಲ್ರಿ, ಫೆಬ್ರವರಿಯಲ್ಲಿ ಇಲ್ಲ, ಜನವರಿಯಲ್ಲೂ ಇಲ್ಲ, ಬರೀ ನಮಗೆ ವರಿ ಮಾತ್ರ ಇದೆ. ಈಗ ಮಾರ್ಚ್ ಬರ್ತಾ ಇದೆ, ನಾಳೆಯಿಂದ ಮಾರ್ಚ್ 1ನೇ ತಾರೀಕು. ಇನ್ನೂ ಇವ್ರ ಮಾತು ಕೇಳ್ಕೊಂಡು ಸುಮ್ಮನೆ ಇರಬೇಕಾ ಅನ್ನೋದು ಸರ್ಕಾರಿ ನೌಕರರ ಸಂಘದ ಮಾತಾಗಿದೆ. ಅದರ ರುವಾರಿ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು ಷಡಕ್ಷರಿ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆದೇಶವನ್ನು ಮಾಡದ ಹೊರತು ನಾವು ಯಾವುದೇ ಕಾರಣಕ್ಕೂ ಮುಷ್ಕರದಿಂದ ಹಿಂದೆ ಸರಿಯುವಂತ ಪ್ರಶ್ನೆ ಇಲ್ಲ. ಇದು ಮೊದಲ ಹಂತ, ಒಂದು 7 ದಿನ ಈ ಪ್ರಯತ್ನವನ್ನು ನಾವು ಮಾಡ್ತೀವಿ. ನಾನು ಒಬ್ಬನೇ ತಗೊಳ್ಳೋದಲ್ಲ, ನಮ್ಮೆಲ್ಲ ಕೇಡರ್ ಅಸೋಸಿಯೇಷನ್ ಎಲ್ಲ ಸೇರಿ ಮಾಡಿದ್ದೇವೆ, ಜಿಲ್ಲಾಧ್ಯಕ್ಷರು ಸೇರಿ. ಮುಂದಿನ ದಿನಗಳಲ್ಲಿ ಸರ್ಕಾರ ಇನ್ನೂ ಸ್ಪಂದಿಸಲಿಲ್ಲ ಅಂತ ಇಟ್ಕೊಳ್ಳಿ, ಮತ್ತೆ ಮುಂದಿನ ಹೋರಾಟ, ಆ ಹೋರಾಟ ಸ್ವರೂಪ ಹೇಗಿರೋದು ಗೊತ್ತಿಲ್ಲ. ನಾವು ಕೂತ್ಕೊಂಡು ಚರ್ಚೆ ಮಾಡಿ ಮುಂದೆ ಯಾವ ರೀತಿ ಹೋರಾಟ ಮಾಡಬೇಕು ಅನ್ನುವಂಥದ್ದನ್ನು ಕೂಡ ನಾವು ಮಾಡಲಿಕ್ಕೆ ಸಿದ್ಧರಿದ್ದೇವೆ. ನಾವು ಕೇಳ್ತಾ ಇದ್ರಿ ಎಸ್ಮಾ ಮಾಡ್ತಾರೆ ಅದು ಮಾಡ್ತಾರೆ ಅಂತೇಳಿ, ಆ 10 ಲಕ್ಷ ಜನನ ಕೂಡ ಡಿಸ್ಮಿಸ್ ಮಾಡಿದ್ರೆ ಸರ್ಕಾರ ಹೆಂಗ್ ಪರೀಕ್ಷೆ ಮಾಡ್ತಾರೆ ಎಕ್ಸಾಮ್? ಅವರು ಕೂಡ ಯೋಚನೆ ಮಾಡಬೇಕಾಗ್ತದೆ. ಹಾಗಾಗಿ ಸರ್ಕಾರ ನೌಕರರು ಏನು ಕ್ರಮ ಕೈಗೊಂಡ್ರು ಸ್ವಾಗತಿಸ್ತೇವೆ, ಯಾವುದೇ ವಿರೋಧವನ್ನು ನಾವು ವ್ಯಕ್ತಪಡಿಸಲ್ಲ ಅನ್ನೋದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಈ ಸಂದರ್ಭದಲ್ಲಿ ನಾಗರಿಕರಿಗೆ ವಿನಂತಿ ಮಾಡ್ತೇನೆ. ಸರ್ಕಾರಿ ನೌಕರರು ಕಾರ್ಯಾಂಗ ಕ್ಷೇತ್ರದ ಆಡಳಿತದ ಒಂದು ಭಾಗ, ಎಲ್ಲರೂ ಸರ್ಕಾರಿ ನೌಕರ ಆಗ್ಲಿಕ್ಕಾಗಲ್ಲ. 1% ಗಿಂತ ಕಡಿಮೆ ಇರುವಂತ ಈ ವರ್ಗ ರಾಜ್ಯದ ಅಭಿವೃದ್ಧಿ ಏಳಿಗೆ ಮತ್ತೆ ನಾಗರಿಕರ ಶ್ರೀಸಾಮಾನ್ಯನಿಗೆ ಸೇವೆ ಕೊಡುವಂತ ಜವಾಬ್ದಾರಿ ಸ್ಥಾನದಲ್ಲಿರುವಂತವ್ರಿಗೆ ಅವರ ಕುಟುಂಬ ಅವರ ಬದುಕಿಗೂ ಕೂಡ ನಾವು ಒಂದಿಷ್ಟು ಹ್ಯಾಂಡ್ಸಮ್ ಸ್ಯಾಲರಿ ತಗೊಳ್ಬೇಕು ಅನ್ನುವಂತ ವಿನಂತಿ ಮೇಲೆ ನಾವು ಹೋರಾಟಕ್ಕೆ ಇಳಿದಿದ್ದೇವೆ, ಬಿಟ್ಟರೆ ನಾಗರಿಕರಿಗೆ ತೊಂದರೆ ಕೊಡುವಂತದ್ದೇನಿಲ್ಲ. ಆದೇಶವನ್ನ ಮಾಡದ ಹೊರತು ನಾವು ಯಾವುದೇ ಕಾರಣಕ್ಕೂ ಮುಷ್ಕರದಿಂದ